ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶೀರಿ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕುಕ್ ವಿತ್ ರಾಜ ಇವತ್ತು ಸಿಂಪಲಾಗಿ ಮಾಡ್ಕೊಳ ಒಂದು ಸ್ನ್ಯಾಕ್ಸ್ ರೆಸಿಪಿ ಶುಗರ್ ಬೈಟ್ಸ್ ಅಥವಾ ಸಿನಮನ್ ಬೈಟ್ಸ್ ಅಂತಲೂ ಕರೀಬಹುದು ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳಿದ ಗೋಧಿ ಹಿಟ್ಟು ಸಕ್ಕರೆ ಏಲಕ್ಕಿ ಕಾಯಿ ಒಂದು ಅಥವಾ ಎರಡು ಚಿಟಿಕೆಯಷ್ಟು ಉಪ್ಪು ತುಪ್ಪ ಬೇಕಾಗುತ್ತೆ ನೀರು ಕುಕ್ಕಿಂಗ್ ಆಯಿಲು ಎಣ್ಣೆ ಬೇಕು ಚಕ್ಕೆ ಪುಡಿ ಬೇಕು ನೀವು ಚಕ್ಕೆ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಕೊಬಹುದು ನಾನು ಸಕ್ಕರೆಗೆ ಏಲಕ್ಕಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಾವು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ ಏಲಕ್ಕಿ ಕಾಯಿ ಚಿಪ್ಪೆ ತೆಗೆದು ಬೇಕಾದರೂ ನೀವು ಪುಡಿ ಮಾಡ್ಕೊಬಹುದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ತೀನಿ ಒಂದು ಚಿಟಿಕೆ ಅಥವಾ ಎರಡು ಚಿಟ್ಕಿ ಅಷ್ಟು ಉಪ್ಪು ಹಾಕೊಬಹುದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ನಾನು ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿ ಕರಗಿಸಿ ಇದ್ದೀನಿ ಬಿಸಿ ಬಿಸಿನೇ ಹಾಕ್ಕೊಬೇಕಾಗುತ್ತೆ ಹುಷಾರು ನೀವು ಬಿಸಿ ಮುಟ್ಟೋಕ್ಕಾಗಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಮತ್ತು ಗೋಧಿ ಹಿಟ್ಟು ಎರಡು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟೋ ಹದಕ್ಕೆ ಬಂದಾದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚಪಾತಿ ಹಿಟ್ಟಿಗಿನ್ನ ಇನ್ನು ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೊಳ್ಳಿ ಕೈಗೆ ಹಿಟ್ಟು ಅಂಟಬಾರ್ದಷ್ಟೇ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ನಾನು ಒಂದು ಸಣ್ಣ ಉಂಡೆ ತಗೊಂಡು ಚಪಾತಿ ತೀಡೋ ರೀತಿನೇ ಇದ್ದೀನಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ಕೂಡ ನೀವು ಮಾಡ್ಕೊಬಹುದು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗೂ ಇರುತ್ತೆ ಹೆಲ್ತ್ಗೂ ಒಳ್ಳೆಯದೇ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನಾನು ರೌಂಡ್ ಶೇಪಾಗಿ ತೀಡ್ಕೊಂಡಿದ್ದೀನಿ ಈ ಸೈಜ್ ಇದ್ದರೆ ಸಾಕು ಈಗ ಒಂದು ಕಟರ್ ನೀವು ಚಾಕು ಬೇಕಾದರೂ ಯೂಸ್ ಮಾಡಬಹುದು ನನ್ನ ಹತ್ರ ಕಟರ್ ಇದೆ ಹಾಗಾಗಿ ಕಟರ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಈಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಪೀಸ್ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಸಿ ಇದೆಯಾ ಅಂತ ಒಂದು ಸಣ್ಣ ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಇದೆ ಈಗ ಸ್ವಲ್ಪ ಸ್ವಲ್ಪನೇ ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಆದ ತಕ್ಷಣ ನಾನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು ನೋಡಿ ಕರೆಕ್ಟ್ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಫ್ರೈ ಮಾಡಿದ ತಕ್ಷಣವೇ ನೀವು ಈ ರೀತಿ ಶುಗರ್ ಪೌಡರ್ನ ಸ್ಪ್ರಿಂಕಲ್ ಮಾಡೋದ್ರಿಂದ ಒಂದು ಪೀಸಸ್ಗೂ ಸಕ್ಕರೆ ಪುಡಿ ಕೋಟ್ ಆಗಿರುತ್ತೆ ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಸಕ್ಕರೆ ಪುಡಿನ ಅದು ಹೇಳ್ಕೊಳ್ಳುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ರೆಸಿಪಿ ಶೇರ್ ಮಾಡಿ ಮತ್ತೊಂದು ಫ್ಲೇವರ್ ಆ್ಯಡ್ ಮಾಡೋಣ ತುಂಬಾ ಕ್ರಂಚಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನಾನೀಗ ಸಿನಮಿನ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ಸಕ್ಕರೆ ಪುಡಿಗೆ ನಾನು ಸ್ವಲ್ಪ ಸಿನಮನ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೇಂಜ್ ಮಾಡ್ಕೊಂಡು ಮಾಡ್ಕೊಬಹುದು ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗ್ಬೋದು ಈ ಬೈಟ್ ಸೈಜ್ರ ಶುಗರ್ ಬೈಟ್ಸು ಸಿನಮನ್ ಬೈಟ್ಸ್ ಆಗಲಿ ಸ್ವಲ್ಪ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರದ ಪುಡಿ ಬೇಕಾದರೂ ಸ್ಪ್ರಿಂಕಲ್ ಮಾಡಿ ಕೊಡಬಹುದು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್